ಸಿದ್ದರಾಮಯ್ಯನವರು ಮಾತ್ರ ಯಾವುದೇ ಕಾರಣಕ್ಕೂ ಅವರ ಒಂದು ಕೂದಲನ್ನು ಸಹ ಬಿಜೆಪಿ ಅವರು ಅಲ್ಗಾಡಿಸಕ್ ಆಗಲ್ಲ. ಸುಮ್ಮನೆ ಯಾರು ದಾರಿಗೆ ಹೋಗೋ ದಾಸಯ್ಯ ರಾಜ್ಯಪಾಲ ನಾನು ಹೋಗಿ ಕೊಡ್ತೀನಿ ಈಗ ರಾಜ್ಯಪಾಲರಿಗೆ ಮೋದಿನ ಕಿತ್ತಾಕಿ ಅಂತ ಕಿತ್ತಾಕಿಸ್ತಾರೆ ಇವರು. ಅಮಿತ್ ಶಾ ನಿಲ್ಸಿ ಅಂತ ತಿಳಿಸ್ತಾರೆ ಇವರು. ಗವರ್ನರ್ ಆದಷ್ಟು ಬೇಗ ಈ ರಾಜ್ಯ ಬಿಟ್ಟು ತೊಲಗಬೇಕು ಅಂತ ಕೇಳ್ಕೊತೀವಿ. ಈ ಕರ್ನಾಟಕದ ಜನ ಮತದಾರರೇ ಬೇಕಾದ್ರೆ ಬೀದಿಗೆ ಬಂದು ರಕ್ತವನ್ನು ಚೆಲ್ಲಿ ಈ ಸರ್ಕಾರ ಉಳಿಸ್ತಕ್ಕಂತ ಕಾರ್ಯಕ್ರಮ ಮಾಡ್ತಾರೆ. ಜಾರ್ಖಂಡ್ ಅಲ್ಲಿ ಸರ್ಕಾರ ಕೆಡುವುದ್ರು, ಒಟ್ಟು 18 ಸರ್ಕಾರ ಅನ್ಕೊಂಡು ಕೆಡವಿದ್ದಾರೆ ಇದುವರೆಗೂ ಇವರು ಇವರು 10 ವರ್ಷದಲ್ಲಿ. ಹಾಗೇನೆ 2400 ಜನ ಶಾಸಕರನ್ನು ಖರೀದಿ ಮಾಡಿದೆ ಬಿಜೆಪಿ ಪಕ್ಷ ಇಡೀ ದೇಶದಲ್ಲಿ. ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಮುಂದೆ ಈ ವಿಜಯೇಂದ್ರ ಈಗ ತಾರೆ ಕಣ್ತಿರ್ತಾ ಇರೋ ಮಗು ಏನ್ ತಪ್ಪು ಮಾಡಿದ್ದಾರೆ ಸಿದ್ದರಾಮಯ್ಯನವರು? ಏನು ಹೋಟೆಲ್ ಗಟ್ಟಿ ಲೂಟಿ ಮಾಡಿದಾರ? ಏನು ಮಾಡಿಲ್ವಲ್ಲ. ಅವ್ರೇನು 3.16 ಎಕರೆ ಡಿನೋಟಿಫೈ ಮಾಡಿದ್ರು, ಆ ಜಾಗಕ್ಕೆ ಬೇರೆ ಅಡಿಷನಲ್ ಆಗಿ ಬೇರೆ ಸೈಟ್ ಕೊಟ್ಟಿದ್ದಾರೆ. ಅದು ಯಾರು ಕೊಟ್ಟಿರೋದು? ಬೊಮ್ಮಾಯಿ ಇವ್ರು ಕೊಟ್ಟಿರೋದು. ಅವಾಗ ಯಾವ ಸರ್ಕಾರ ಬಿಜೆಪಿ ಸರ್ಕಾರ ಆಯ್ತು? ಇವ್ರು ಯಾಕೆ ಕೊಟ್ಟರು? ಇವಾಗ ಕೊಟ್ಟಿರೋದು ಅವರೇ ಸರ್ಕಾರ ಇದು ಸೈಟ್ಗಳನ್ನ ವಾಪಸ್ ತಿರುಗಿ ಪಾದಯಾತ್ರೆ ಮಾಡ್ತಿರೋದು ಇವರೇ. ಇವಾಗ ಪಾದಯಾತ್ರೆ ಮಾಡಿದಾಗ ಮೈಸೂರು ಸಮಾವೇಶದಲ್ಲಿ ನೋಡಿರಿ, ಬರೀ ಸ್ಟೇಜ್ ತೋರಿಸಿರೋ ಜನನೇ ಇಲ್ಲ ಅದರಲ್ಲಿ. ಇಂಥ ಪಾದಯಾತ್ರೆ ಏನಕ್ಕೆ ಮಾಡಬೇಕು? ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಮುಂದೆ ಈ ವಿಜಯೇಂದ್ರ ಈಗ ತಾರೆ ಕಣ್ತಿರ್ತಾ ಇರೋ ಮಗು ಇವ್ರ ಮುಂದೆ ಏನಕ್ಕೂ ಸಮಾನ ಆಗಲ್ಲ. ಇವ್ರಿಗಿರೋ ಅಪಾರ ಅನುಭವ, ಸಿದ್ದರಾಮಯ್ಯನವರು 16 ಬಜೆಟ್ ಮಾಡಿದ್ದಾರೆ, ಒಂದೇ ಒಂದು ಕಲ್ಮಶ ಇಲ್ದಲೇ ಕ್ಲೀನ್ ಚಿಟ್ ಬಜೆಟ್ ಅನ್ನು ಕೊಟ್ಟಿದ್ದಾರೆ, ಅದನ್ನು ಸಹಿಸಕ್ಕೆ ಆಗ್ತಾ ಇಲ್ಲ. ಇವತ್ತು ಕೋಟಿ ಕೋಟಿಗಳು ಲೂಟಿ ಮಾಡಿದಾರಲ್ಲ, ಒಂದೇ ಒಂದು ನಮ್ಮ ಸರ್ಕಾರದಿಂದ ಏನು ತಪ್ಪಾಯ್ತು ಅಂದರೆ ಈ ಸರ್ಕಾರ ಬಂದ ತಕ್ಷಣ ಅವ್ರು ಏನೇನು ಅಕ್ರಮಗಳು ಅನ್ಯಾಯಗಳು ಮಾಡಿದ್ರು ಈಚೆ ಗೆಳಿಬೇಕಾಯ್ತು. ಇವರೇನು ಅಂದರೆ ರಾಜಕಾರಣದಲ್ಲಿ ಇವೆಲ್ಲ ಕಾಮನ್ ಆಗಿರ್ತದೆ, ಏನೋ ಬಿಡು ಹೋಗಲಿ ಅವರು ಎಲ್ಲ ನಮ್ಮ ಜೊತೆಲೇ ಇರೋರು, ಇವತ್ತು ಇರ್ತೀವಿ ನಾಳೆ ಹೋಗ್ತೀವಿ, ಆ ಥರ ಒಂದು ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಇವತ್ತು ನೋಡಿ ಈ ಥರ ಒಂದು ಪ್ರತಿಫಲ ಸಿಕ್ಕಿದೆ. ಹೇಳಿ ಸರ್. ಖಂಡಿತ ಇಲ್ಲ ಸರ್, ಯಾಕೆಂದ್ರೆ ಇದಕ್ಕೆ ಮುಂಚೆನೆ ಕುಮಾರಸ್ವಾಮಿ ಅವರ ವಿರುದ್ಧ ಆಗಿರ್ಬೋದು ಮತ್ತೆ ನಮ್ಮ ಬಿಜೆಪಿ ಮುಖಂಡರುಗಳ ಮೇಲೆ ಮುಂಚೆನೆ ಇದಕ್ಕೆ ತನಿಖೆಗೆ ಆದೇಶ ಕೊಡಬೇಕು ಅಂತ ಹೇಳಿ ಕೊಟ್ಟಿದ್ರು. ಆದ್ರೆ ಇದು ಉದ್ದೇಶಪೂರ್ವಕವಾಗಿ ನಮ್ಮ ಸಿದ್ದರಾಮಯ್ಯ ಅವ್ರನ್ನ ಹತೋಟಿ ತಾಗಬೇಕು, ಅವ್ರು ಕಟ್ಟಾಕ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವರು ಏನ್ ಬಿಜೆಪಿ ಅವರು ಷಡ್ಯಂತ್ರ ರೂಪಿಸಿದ್ದಾರೆ. ಈ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ಈ ಟಾರ್ಗೆಟ್ ಏನ್ ಮಾಡಿದ್ದಾರೆ ಸಿದ್ದರಾಮಯ್ಯನವ್ರ ಮೇಲೆ ಅದು ಖಂಡಿತವಾಗೂ ವರ್ಕೌಟ್ ಆಗಲ್ಲ. ಯಾಕೆಂದ್ರೆ 40 ವರ್ಷದ ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕೆ ಇಲ್ದಿರತಕ್ಕಂತಹ ಆಡಳಿತ ಮಾಡಿದಂತ ಎರಡು ಬಾರಿ ಮುಖ್ಯಮಂತ್ರಿ ಆಗಿರೋರು ಇತಿಹಾಸದಲ್ಲೇ ದೇವರಾಜ ಅರಸ್ ಬಿಟ್ರೆ ಸಿದ್ದರಾಮಯ್ಯನವ್ರು ಮಾತ್ರ. ಯಾವುದೇ ಕಾರಣಕ್ಕೂ ಅವರ ಒಂದು ಕೂದಲನ್ನು ಸಹ ಬಿಜೆಪಿ ಅವರು ಅಲ್ಗಾಡಿಸಕ್ ಆಗಲ್ಲ. ಯಾಕೆಂದ್ರೆ ಈ ಗೂಢ ಹಗರಣದಲ್ಲಿ ಅವತ್ತು ಅಧ್ಯಕ್ಷ ಆಗಿದ್ದವರು ಸಹ ಬಿಜೆಪಿ ಅವರೇ, ಅವತ್ತಿನ ಕಾಲದಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ಬಿಜೆಪಿ ಅವರೇ ಆಗಿರೋದ್ರಿಂದ ತಪ್ಪು ಮಾಡಿರೋದು ಅವರು ಮಾಡಿ ಇವತ್ತು ಸಿದ್ದರಾಮಯ್ಯನವರ ಹೆಸರು ಹೇಳೋದ್ರಲ್ಲಿ ಯಾವುದೇ ರೀತಿ ಅರ್ಥ ಇಲ್ಲ. ಇವ್ರಿಗೆ ಏನ್ ಸಲ್ಲಬೇಕಾಗಿತ್ತು, ಮೂಡದಲ್ಲಿ ಏನ್ ಶೇರ್ ಬರಬೇಕಾಗಿತ್ತು, ಅದನ್ನ ಅವತ್ತಿನ ಮೂಡ ಅಧ್ಯಕ್ಷರಿಗೆ ಅರ್ಜಿ ಕೊಟ್ಟಿರ್ತಾರೆ. ಅರ್ಜಿ ಪ್ರಕಾರವಾಗಿ ಇವ್ರಿಗೆ ಏನ್ ಸೇರ್ಬೇಕಾಗಿತ್ತು ಅದು ಕೊಟ್ಟಿರ್ತಾರೆ. ಅದು ಬಿಟ್ರೆ ಕೊಟ್ಟಿರೋ ತಪ್ಪು ಅವ್ರದ್ದಾಗಿರೋದ್ರಿಂದ ತಗೊಂಡಿರೋದ್ರಲ್ಲಿ ಏನ್ ತಪ್ಪಿರ್ತದೆ? ನಮ್ ಜಾಗ ಕಳ್ಕೊಂಡಿದ್ವಿ, ನಮ್ಮ ರೇಷೋ ಬರಬೇಕಾಯ್ತು, ಆ ರೇಷೋನ ಇವ್ರು ಪಡ್ಕೊಂಡಿದ್ದಾರೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಮುಖ್ಯಮಂತ್ರಿಯವರ ಪಾತ್ರ ಒಂದು ಎಳ್ಳಷ್ಟು ಇರೋದಿಲ್ಲ. ಅವ್ರನ್ನ ಇದರಲ್ಲಿ ಟಾರ್ಗೆಟ್ ಮಾಡಿ ಸಿಕ್ಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಯಾವುದೇ ಕಾರಣಕ್ಕೂ ಇದು ಸಫಲ ಆಗಲ್ಲ. ಇವತ್ತು ಕೋರ್ಟ್ ಅಲ್ಲಿ ದಾವೆ ಊರಿದ್ದಾರೆ. ಈ ಕರ್ನಾಟಕದ ಜನ ಮತದಾರರೇ ಬೇಕಾದ್ರೆ ಬೀದಿಗೆ ಬಂದು ರಕ್ತವನ್ನು ಚೆಲ್ಲಿ ಈ ಸರ್ಕಾರ ಉಳಿಸ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾರೆ. ಸೊ ಎಷ್ಟು ಸಲೀಸಾಗಿರಿ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ. ಏನಕ್ಕೆ ಕೊಡಬೇಕು? ಅವ್ರ ಮೇಲೆ ಒಂದು ಚಾರ್ಜ್ ಶೀಟ್ ಆಗಿಲ್ಲ, ಒಂದು FIR ಬುಕ್ ಆಗಿಲ್ಲ, ಯಾವುದೇ ಉರುಳಿಲ್ಲ. ಸುಮ್ಮನೆ ಯಾರು ದಾರಿಗೆ ಹೋಗೋ ದಾಸಯ್ಯ ರಾಜ್ಯಪಾಲ ನಾನು ಹೋಗಿ ಕೊಡ್ತೀನಿ ಈಗ ರಾಜ್ಯಪಾಲರಿಗೆ ಮೋದಿನ ಕಿತ್ತಾಕಿ ಅಂತ ಕಿತ್ತಾಕಿಸ್ತಾರೆ ಇವರು. ಅಮಿತ್ ಶಾ ನಿಲ್ಸಿ ಅಂತ ತಿಳಿಸ್ತಾರೆ ಇವರು. ನಾನು ಇವಾಗ ಪಾರ್ಲಿಮೆಂಟ್ಗೆ ಹೋಗಿ ರಾಷ್ಟ್ರಪತಿಗೆ ಎಲ್ಲರೂ ಹೋಗ್ಬಿಟ್ಟು ಬೆಂಗಳೂರಲ್ಲಿ ಇರೋ ಜನ ಎಲ್ಲ ಮೋದಿ ನಿಲ್ಸಿ ಅಂತ ಇಳಿಸ್ತಾರೆ ಇವಾಗ. ಈಗ ಒಂದು ಪಕ್ಷ ಅಂದ ಮೇಲೆ ಒಬ್ಬರಾಗೋ ಒಬ್ರು ಇವು ಇರ್ತಾರೆ. ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕೆ ಕೊಡೋಂಥ ಕೆಲಸ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇಲ್ಲ, ಯಾವುದೇ ಕಾರಣಕ್ಕೂ ಮಾಡೋದೇ ಇಲ್ಲ. ನಿಮಗೆ ಗೊತ್ತಿರ್ಬೋದು, ಒಂದು ಬಳ್ಳಾರಿಯ ವಾಲ್ಮೀಕಿ ಪ್ರಕರಣದಲ್ಲಿ ಇವತ್ತಿನ ದಿವಸ ಸಚಿವರ ರಾಜೀನಾಮೆ ಪಡೆದು ಅವ್ರನ್ನ ಸಚಿವ ಸಂಪುಟದಿಂದ ಕೈಬಿಟ್ಟಿದ್ದಾರೆ. ಇದನ್ನ ಅವ್ರು ಯಾವುದೇ ಕಾರಣಕ್ಕೂ ಸಹಿಸಲ್ಲ. ಸ್ವಂತ ಪಾರ್ಟಿಯಲ್ಲಿ ಇದ್ರು ಸಹಿಸಲ್ಲ, ಬೇರೆಯವರಾದ್ರೂ ಸಹಿಸಲ್ಲ. ನಮ್ಮ 5 ಗ್ಯಾರಂಟಿ ಸ್ಕೀಮ್ಗಳಿಂದ ಏನು ಇಡೀ ಕರ್ನಾಟಕದ ಜನತೆ ನಮ್ಮ ಕಾಂಗ್ರೆಸ್ ಬೆಂಬಲ ಪಕ್ಷದ ಬೆಂಬಲವಾಗಿ ನಿಂತಿದ್ದಾರೆ, ಮಹಿಳೆಯರು ಮತ್ತು ಪುರುಷರು ಪ್ರತಿಯೊಬ್ಬರು ಕೂಡ, ಇದನ್ನ ಅವರು ಸಹಿಸಕ್ ಆಗ್ತಾ ಇಲ್ಲ. ಈಗ MP ಎಲೆಕ್ಷನ್ ಅಲ್ಲೂ ಅಷ್ಟೇ, ನಾವು ಕಳೆದ ಬಾರಿ ಒಂದೇ ಒಂದು ಸೀಟ್ ಇತ್ತು, ಈ ಸರಿ 9 ಸೀಟ್ ತಗೊಂಡಿದ್ದೇವೆ. ಇದೆಲ್ಲ ನಮ್ಮ ಗ್ಯಾರಂಟಿಗಳ ಒಂದು
ಪ್ರತಿಫಲನೂ ಹೌದು. ಮತ್ತು ದಿನದಿಂದ ದಿನಕ್ಕೆ ಕಾಂಗ್ರೆಸ್ ನಮ್ಮ ಕರ್ನಾಟಕದಲ್ಲಿ ಬಲಗೊಡ್ತಾ ಇರೋದು ಅವರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಹಾಗಾಗಿ ಭಾರತ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಹೇಗೆ ಸರ್ಕಾರಗಳನ್ನ ಇವರು ರಾಜ್ಯಪಾಲರ ಮುಖಾಂತರ ಬಿಟ್ಟು ಅಭದ್ರಗೊಳಿಸುವಂತ ಕಾರ್ಯನ ಈ ಬಿಜೆಪಿ ಕೇಂದ್ರ ಸರ್ಕಾರದವ್ರು ಏನ್ ಮಾಡಿದಾರಲ್ವಾ, ಅದೇ ರೀತಿ ಕರ್ನಾಟಕದಲ್ಲಿ ಮಾಡಬೇಕು ಅಂತ ಇವರೇನು ಹೊರಟಿದ್ದಾರೆ, ಅದು ನಿಜವಾಗ್ಲೂ ಫೇಲ್ಯೂರ್ ಆಗುತ್ತೆ ಅವರಿಗೆ. ಯಾವ್ಯಾವ ರಾಜ್ಯಗಳಲ್ಲಿ ಕಾಂಗ್ರೆಸ್ ಬಿಜೆಪಿ ಇತರ ಸರ್ಕಾರ ಇದೆಯೋ ಅಲ್ಲೆಲ್ಲೂ ಕೂಡ ನಮ್ಮ ಈ ಬೇರೆ ಪಕ್ಷಗಳ ರಾಜ್ಯ ಸರ್ಕಾರಗಳನ್ನ ಕದಲಿಸೋ ಅಂತ ಅವಕ್ಕೆ ಅನ್ಯಾಯ ಮಾಡುವಂತ ಕೆಲಸವನ್ನ ಕೇಂದ್ರದಲ್ಲಿ ಕುಂತಿರುವಂತ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಮಾಡ್ತಿದ್ದಾರೆ. ಇದು ಅತ್ಯಂತ ದೊಡ್ಡ ಅಪರಾಧ. ಅವರು ರಾಜ್ಯಪಾಲರು ಒಬ್ಬ ಕ್ಲರ್ಕ್ ತರ ಕೈಗೊಂಬೆ ತರ ಕುಣಿತಾ ಇದ್ದಾರೆ. ಅಮಿತ್ ಶಾ ಹೇಳಿದ್ರೆ, ಪ್ರಧಾನ ಮಂತ್ರಿಗಳು ಹೇಳಿದ್ರೆ, ಜನ ಅವರಿಗೆ ಈ ಹೋದ ನಮ್ಮ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ತಕ್ಕ ಪಾಠ ಕಲಿಸಿದ್ದಾರೆ. ಆದ್ರೂ ಮೋದಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಇದೆಲ್ಲ ಮಾಡ್ತಾ ಮಾಡ್ತಾ ಈ ಪಾಪದ ಕೊಡ ತುಂಬಿ ಅದು ಒಡೆದೋಗುತ್ತೆ ಅನ್ನೋದನ್ನ ನಾವು ಯಾವ ಕಾರಣಕ್ಕೂ ಮರೆಯೋಂಗಿಲ್ಲ. ರಾಜ್ಯಪಾಲರು ಈ ಥಾವರ್ಚಂದ್ ಗೆಹ್ಲೋಟ್ ಅವರು ಏನ್ ಕೊಟ್ಟಿದ್ದಾರೆ ಮೂಡ ತನಿಖೆದು ಸಿಎಂ ವಿರುದ್ಧ, ಇದು ಸೇಡಿನ ರಾಜಕಾರಣದ ಪ್ರತೀಕ. ಘನತೆವೇತ ರಾಜ್ಯಪಾಲರು ಅಂತ ಹಿಂದೆ ಎಲ್ಲ ಸಂಬೋಧನೆ ಮಾಡ್ತಾ ಇದ್ವಿ. ನಮ್ಮ ಇದನ್ನೆಲ್ಲ ರಾಜ್ಯದಲ್ಲಿ ಈಗ ನೆಲೆಸಿರತಕ್ಕಂತ ವಾತಾವರಣ ನೋಡಿದ್ರೆ ರಾಜ್ಯದ ಘನತೆವೇತ ರಾಜ್ಯಪಾಲರು ಅವ್ರ ಘನತೆನೆ ಉಳಿಸ್ಕೊಂಡಿಲ್ಲ ಅನ್ಸುತ್ತೆ. ಯಾಕೆಂದ್ರೆ ಅವ್ರಿಗೊಂದು ನೆನಪಾಗಿದೆ, ಈಗ ಬಿಜೆಪಿ ಅವರು ಗವರ್ನರ್ ನೇಮಿಸ ಸಂದರ್ಭದಲ್ಲಿ ಒಬ್ಬ ಬಿಜೆಪಿ ಕಾರ್ಯಕರ್ತನ ನೇಮಿಸಿರ್ತಾರೆ, ಆ ಹಿಂದೆ ಅವರು ಮೈಂಡ್ ಅನ್ನ ರೀಕಾಲ್ ಮಾಡ್ಕೋತಾ ಇದ್ದಾರೆ ಅನ್ಸುತ್ತೆ. ರಾಜ್ಯಪಾಲರು ಬಿಜೆಪಿ ಏಜೆಂಟ್ ಆಗಿ ಬಿಜೆಪಿ ಕಾರ್ಯಕರ್ತರಾಗಿ ಬಿಜೆಪಿ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಈ ಮಧ್ಯದಲ್ಲಿ ಏನ್ ವಿಶೇಷ ಅಂದ್ರೆ, ಅವ್ರ ಮಿತ್ರ ಪಕ್ಷ ಆಗಿರತಕ್ಕಂತ ಕುಮಾರಸ್ವಾಮಿ ಮತ್ತೆ ದೇವೇಗೌಡರು, ಪಾಪ ದೇವೇಗೌಡರು ಹಿರಿಯರು, ನಮ್ಗೆಲ್ಲರಿಗೂ ಹೆಮ್ಮೆ, ಕರ್ನಾಟಕ ರಾಜ್ಯದಲ್ಲಿ ಅವ್ರು ಪ್ರಧಾನಿ ಆಗಿದ್ರು ಅಂತ ಹೆಮ್ಮೆ ಇತ್ತು. ಅವ್ರೇನಪ್ಪ ವೀಲ್ ಚೇರ್ ಅಲ್ಲಿ ಹೋಗ್ಬಿಟ್ರು ಪ್ರಧಾನಿ ಭೇಟಿ ಮಾಡೋದಕ್ಕೆ, ಅವ್ರ ಮಗ ಕುಮಾರಸ್ವಾಮಿ ಕರ್ಕೊಂಡು ವೀಲ್ ಚೇರ್ ಅಲ್ಲಿ ಹೋಗ್ಬಿಟ್ರು ಅಂತ ಸಂತೋಷ ಪಟ್ಕೊಂಡಿದ್ವಿ. ಆದ್ರೆ ವೀಲ್ ಚೇರ್ ಅಲ್ಲಿ ಹೋಗಿ ಕಷ್ಟ ಪಟ್ಕೊಂಡು ಕ್ಷುಲ್ಲಕ ರಾಜಕಾರಣ, ಚಿಲ್ಡ್ರನ್ ರಾಜಕಾರಣ ಮಾಡತಕ್ಕಂತ ಕರ್ನಾಟಕ ರಾಜ್ಯದಲ್ಲಿ ಯಾರಾದ್ರೂ ಚಿಲ್ಡ್ರನ್ ರಾಜಕಾರಣಿಗಳಿದ್ರೆ ಅದು ಕುಮಾರಸ್ವಾಮಿ ದೇವೇಗೌಡ. ರಾಜ್ಯದ ಯಶಸ್ಸಿಗೆ ಮೋದಿ ಭೇಟಿನ ಬಳಸ್ಬೋದಾಯ್ತು. ರಾಜ್ಯಕ್ಕೆ ಆಗ್ಬಾರ್ದು ಆದಾಗ್ಲೂ ಸಹ ಅವ್ರು ಯಾವತ್ತು ಮೋದಿ ಭೇಟಿ ಮಾಡ್ಲಿಲ್ಲ. ಸೇಡಿನ ರಾಜಕಾರಣಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ 45 ವರ್ಷಗಳಿಂದ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಒಳ್ಳೆ ಹೆಸರು ಮಾಡಿರತಕ್ಕಂತ ಬಡವರ ಮತ್ತು ದೀನ ದಲಿತರ ಬಗ್ಗೆ ಕಾಳಜಿ ಇರತಕ್ಕಂತ ಸಿದ್ದರಾಮಯ್ಯ ಅವರಿಗೆ ತೊಂದರೆ ಕೊಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಇವರೆಲ್ಲರನ್ನು ಭೇಟಿ ಮಾಡಿದ್ರು. ಹಾಗಾಗಿ ಗವರ್ನರ್ ಮತ್ತು ಅವರ ಮಿತ್ರ ಪಕ್ಷದವರಿಗೆ ಧಿಕ್ಕಾರ ಇರಲಿ. ಇಸ್ ಕಂಪ್ಲೀಟ್ಲಿ ಅನ್ಕಾನ್ಸ್ಟಿಟ್ಯೂಷನಲ್ ವೇ. ಇದ್ರ ವಿರುದ್ಧವಾಗಿ ನಾವು ಸ್ಟ್ರಾಂಗ್ ಆಗಿ ಪ್ರತಿಭಟನೆ ಮಾಡ್ತೀವಿ. ಇದು ಕರ್ನಾಟಕದಲ್ಲಿ ನಡೆಯಲ್ಲ, ಇದು ಗೂಂಡ ರಾಜ್ಯ ಇಲ್ಲ, ಇದು ಸುಸಂಸ್ಕೃತರ ನಾಡಿದು, ಈ ರೀತಿ ಎಲ್ಲೂ ನಡೆಯಲ್ಲ, ಇನ್ ಮುಂದೆ ನಡೆಯಲ್ಲ. ಕಾಂಗ್ರೆಸ್ ಶಕ್ತಿಯುತವಾಗಿ ಸಿಎಂ ಪರವಾಗಿ ನಿಂತಿರುತ್ತೆ. ಧೈರ್ಯವಾಗಿ ಬ್ರಿಡ್ಜ್ಗಳೆಲ್ಲ ಬಿದ್ದೋಗ, ನೆನ್ನೆ ಒಂದು ಬ್ರಿಡ್ಜ್ ಬಿದ್ದಿದೆ ಬಿಹಾರದಲ್ಲಿ. 25,000 ಕೋಟಿ ಕೊಡ್ತಿರಲ್ಲ ನೀವು ಕಲ್ಮಶಗಳಿಗೆಲ್ಲ, ನಿಮ್ ಸರ್ಕಾರ ಉಳಿಬೇಕು ಅಂತ ಹೇಳಿ ಕಳೆದ 9 ವರ್ಷಗಳಿಂದ ಗಂಗಾ ನದಿಗೆ ಬ್ರಿಡ್ಜ್ ಕಂಪ್ಲೀಟ್ ಆಗಿಲ್ಲ. ಒಂದೊಂದು ತಿಂಗಳು ಒಂದೊಂದು ಸೇತುವೆ ಉರುಳ್ತಾ ಇದೆ. ಇಂಥದಕ್ಕೆ ದುಡ್ಡು ಕೊಡ್ತೀರಾ ನೀವು? ಕೇವಲ ನೀವು ನಿಮ್ಮ ಸರ್ಕಾರಕ್ಕೋಸ್ಕರ ಚಂದ್ರಬಾಬು ಇವ್ರನ್ನ ಓಲೈಸ್ತಾ ಇದ್ದೀರಾ. ಬೇರೆ ಸಮಸ್ಯೆಗಳು ರಾಷ್ಟ್ರದಲ್ಲಿ ತಾಂಡವಾಡ್ತಾ ಇದೆ. ಅಗ್ನಿಪಥ ತಂದ್ರಿ, ಅಗ್ನಿವೀರರು ತಂದ್ರಿ, ಅದಕ್ಕೆ ಅಲ್ಲಿ ಇವರು ಉತ್ತರ ಪ್ರದೇಶ ಜನ ನಿಮ್ಗೆ ಸರಿಯಾದ ತೀರ್ಪನ್ನು ಕೊಟ್ಟಿದ್ದಾರೆ. ನೀವೇನು 72 ಹೇಳ್ತೀವಿ, 68 ನಿಮ್ಗೆ ಎಷ್ಟು ಸೀಟ್ ಕೊಟ್ಟಿದ್ದಾರೆ ಮೊನ್ನೆ? 46 ನಮಗೆ ಕೊಟ್ಟು ನಿಮ್ದು ಅಷ್ಟೆಲ್ಲ ರಾಮ ಮಂದಿರ ಕಡೆ ಎಲ್ಲೋದ ನಿಮ್ಮ? ನಾವು ರಾಮನ ದೂರದಕ್ಕೆ ಹೋಗಲ್ಲ. ನೀವು ರಾಮ ಮಂದಿರನ ಟಾರ್ಗೆಟ್ ಇಟ್ಕೊಂಡು ನೀವು ಅದುವರೆಗೂ ಕೂಡ ವೇಟ್ ಮಾಡಿದ್ರೆ ಶ್ರೀರಾಮನವಮಿ ಹಬ್ಬದ ದಿನ ಉದ್ಘಾಟನೆ ಮಾಡ್ಬೋದಾಯ್ತು. ಕೇವಲ ವೋಟ್ ಬ್ಯಾಂಕ್ಗೋಸ್ಕರ ಅದ್ಯಾವುದೋ ಒಂದು ಮುಹೂರ್ತ ಫಿಕ್ಸ್ ಮಾಡಿ ಸೋರಂಗ್ ಮಾಡಿದ್ದೀರಾ, ಅದು ನ್ಯೂಸಲ್ಲಿ ಬಂತು. ಆ ಪ್ರಧಾನ ಅರ್ಚಕರೇ ಹೇಳಿದ್ದಾರೆ ರಾಮ ಮಂದಿರ ಸೋರ್ತಾ ಇದೆ. ಇಂಥ ರಾಮ ಮಂದಿರ ಬೇಕಾ? ಸೋರ ರಾಮ ಮಂದಿರ ಬೇಕಾ? ಇಂಡಿಯಾ ದೇಶ ಜನತೆ ವಿಚಾರ ಮಾಡ್ಬೇಕು. ಇವತ್ತು ಜನತೆ ಪ್ರಬುದ್ಧ ಮಾನರಾಗಬೇಕಾಗಿದೆ ಮತದಾರರು. ಇನ್ನ ಮೋದಿಯವರ ಆಟ ಕೊಡೆಗಾಣ್ತಾ ಇದೆ. ಇನ್ನ ಕೇವಲ ಇನ್ನೊಂದು ವರ್ಷದಲ್ಲಿ ಅವರು ಪ್ರಧಾನಿಯಿಂದ ಇಳಿತಾರೆ. ಮುಂಬರ್ತಕ್ಕಂಥ 2028 ಚುನಾವಣೆ ನಾನು ಇವತ್ತೇ ಭವಿಷ್ಯ ಹೇಳ್ತೀನಿ, ರಾಹುಲ್ ಗಾಂಧಿ ಅವರು ಈ ರಾಷ್ಟ್ರದ ಪ್ರಧಾನಿ ಆಗೋದು ನಿಜ, ಅದನ್ನ ಯಾರು ತಪ್ಪಿಸೋಕ್ಕಾಗಲ್ಲ. 100ರಿಂದ 200 ಸ್ಥಾನ ಕೂಡ ನೆಕ್ಸ್ಟ್ ಬರಲ್ಲ ಬಿಜೆಪಿ. ಮೋದಿಯವರ ಅಂತಿಮ ಕಾಲ ಸಮೂಪಿಸ್ತಾ ಇದೆ. ಈ ದ್ವೇಷದ ರಾಜಕಾರಣ ಬಿಟ್ಟು ಎಲ್ಲ ಕಡೆ ಡ್ಯಾಮ್ಗಳು ಪ್ರಾಬ್ಲಮ್ ಆಗ್ತಾ ಇದೆ. ಅದು ನೀವು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರ್ತದೆ. ಡ್ಯಾಮ್ಗಳು ನೋಡಿ, ಗೇಟ್ ನೋಡಿ, ಯುವಕರಿಗೆ ಉದ್ಯೋಗ ಕೊಡಿ, ಲೇಡೀಸ್ ಎಲ್ಲ ಈ ಸ್ವಿಗ್ಗಿ ಬಾಯಿ ಟೊಮೆಟೊ ಮಾಯಿ ರಾತ್ರಿ 12 ಮನೆಗೆ ತಂದು ಕೊಡ್ತಾರೆ. ಹೆಣ್ಮಕ್ಳು ನಾಳೆ ದಿನ ಹೆಚ್ಚು ಕಮ್ಮಿ ಅದು ಯಾರು ಅದನ್ನ ನೋಡ್ತಾ ಇದ್ದೀರಾ? ಎಷ್ಟು ಜನ ಸ್ವಿಗ್ಗಿ ಬಾಯ್ಸು ಇದು ಟೊಮೆಟೊ ಬಾಯಿನಾಗ ಲೇಡಿಗಳು ಪಾಪ ಹುಡುಗರು ಕೆಲಸ ಇಲ್ದಲೆ ಸಾಯ್ತಾ ಇದ್ದಾರೆ. ಅದ್ರ ಕಡೆ ಗಮನ ಕೊಡಿ. ಈ ಸರ್ಕಾರಗಳು ಕಿತ್ತಾಕದ್ ಬಿಟ್ಬಿಡಿ.